ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನಾವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಪಕ್ಕ ಆರ್ ಸಿ ಬಿ ಹುಡುಗರೇ ಆಗಿರ್ತೀರಾ. ಏನಂತಂದ್ರೆ ವಿಷಯ ಅರ್ಧಾಡ್ತಾ ಇರೋದು, ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಬರ್ತಾರೆ, ಆರ್ ಸಿ ಬಿ ನೆಕ್ಸ್ಟ್ ಕ್ಯಾಪ್ಟನ್ ಆಗ್ತಾರೆ, ಫ್ಯೂಚರ್ ಕ್ಯಾಪ್ಟನ್ ಆರ್ ಸಿ ಬಿಗೆ ಕೆ ಎಲ್ ರಾಹುಲ್ ಆಗ್ತಾರೆ ಅಂತ ಬೇಜಾರ್ ಮ್ಯಾಟ್ರಿಗಳು ಪಸರಾಗ್ತಾ ಇದೆ, ಮತ್ತೆ ವಿಷಯಗಳು ಹರಿದಾಡ್ತಾ ಇದೆ. ಈ ವಿಷಯ ನಿಜ ಆಗುತ್ತಾ ಆಗೋದಿಲ್ವಾ ಅಂತ ಎಲ್ಲರಿಗೂ ಡೌಟಲ್ಲಿ ಇತ್ತು, ಬಟ್ ಈಗಲೂ ಡೌಟಲ್ಲೇ ಇದೆ. ಬಟ್ ಆರ್ ಸಿ ಬಿ ಅವರು ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಇತ್ತಲ್ಲ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಾಕ್ಟೀಸ್ ಮ್ಯಾಚು, ಅವಾಗ ಕೆ ಎಲ್ ರಾಹುಲ್ 50 ಹೊಡೆದಿದ್ದ ತಕ್ಷಣ ಮಗಂದು ಇವರು ಪೋಸ್ಟ್ ಹಾಕ್ಬಿಡೋದ, ಕೆ ಎಲ್ ರಾಹುಲ್ 50 ಹೊಡೆದವ್ರೆ ಅಂತ ಅಂದರೆ ಅಪ್ರಿಷಿಯೇಟ್ ಮಾಡ್ಕೊಂಡು ಪೋಸ್ಟ್ ಹಾಕಿದ್ದಾರೆ ಕೆ ಎಲ್ ರಾಹುಲ್ ಒಬ್ಬರದ್ದೇ ಹಾಕಿದ್ರು ಫಸ್ಟು. ಆಮೇಲೆ ಮ್ಯಾಚ್ ಮುಗಿದ ಮೇಲೆ ಇಶಾನ್ ಕಿಶಾನ್ದು ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದೆಲ್ಲ ಸೇರಿಸ್ಬಿಟ್ಟು ಹಾಕಿದ್ರು. ಬಟ್ ಕೆ ಎಲ್ ರಾಹುಲ್ ಅವ್ರದ್ದೇ ಏನಕ್ಕೆ ಸಪ್ರೇಟಾಗಿ ಒಂದು ಪೋಸ್ಟ್ ಹಾಕಿದ್ರು ಅಂತ ನಮ್ಮ ಹುಡುಗರು ಎಲ್ಲ ಕ್ಯೂರಿಯಾಸಿಟಿ. ನಮ್ಮ ಹುಡುಗರು ಬಿಡ್ತಾರಾ, ಹಾಕಿರೋರು ಕನ್ನಡಿಗರದ್ದು ಫೋಟೋ ಹಾಕಿದ್ರು ಅಂತಂದರೆ ಅದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬೇರೆ ಕೊಟ್ಟಿದ್ದಾರೆ ಬಿಡ್ತಾರ. ಆ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ನೆಕ್ಸ್ಟ್ ಇಯರ್ ಪಕ್ಕ ಫಿಕ್ಸು, ಬನ್ನಿ 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 ಅಂತ ಫುಲ್ಲು ಅದೇ ನಮ್ಮ ಹುಡುಗರು ಫುಲ್ಲು ಅದು ಕಮೆಂಟ್ ಬಾಕ್ಸ್ ತುಂಬ ಅದೇ ಬಿದ್ದೈತೆ, ಆರ್ ಸಿ ಬಿಗೆ ಬರ್ರಿ ಆರ್ ಸಿ ಬಿಗೆ ಬರ್ರಿ ಆರ್ ಸಿ ಬಿಗೆ ಬರ್ರಿ ಇದನ್ನು ಬಿಡಿ. ಆಮೇಲೆ ಕೆ ಎಲ್ ರಾಹುಲ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅದ್ರ ರೀಸೆಂಟ್ ಪಿಕ್ನ ತೆಗ್ದುಬಿಟ್ಟು ನೋಡ್ತು ಅಂತಾರೆ. ಆ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರು ನಮ್ಮ ಆರ್ ಸಿ ಬಿ ಹುಡುಗರದೇ ಅವಳಿ, ಆರ್ ಸಿ ಬಿಗೆ ಬನ್ನಿ ಆರ್ ಸಿ ಬಿಗೆ ಬನ್ನಿ ನೆಕ್ಸ್ಟ್ ಇಯರ್ ಆರ್ ಸಿ ಬಿಗೆ ಬನ್ನಿ ನೆಕ್ಸ್ಟ್ ಇಯರ್ ಆರ್ ಸಿ ಬಿಗೆ ಬನ್ನಿ ಅಂತ. ಸೊ ಆರ್ ಸಿ ಬಿಗೆ ಬನ್ನಿ 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 ಅಂತ ಆರ್ ಸಿ ಬಿ ಹುಡುಗರು ಮಾತ್ರ ಹೇಳೋದೇ ಆಯಿತು, ಒಟ್ಟಿನಲ್ಲಿ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಕೆ ಎಲ್ ರಾಹುಲ್ ನೆಕ್ಸ್ಟ್ ಇಯರ್ ಆರ್ ಸಿ ಬಿಗೆ ಆಡ್ತಾರೆ ಅಂತ. ಒಟ್ಟಿನಲ್ಲಿ ಹುಡುಗರಿಗೆ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಓಡಾಡೋಕ್ಕೆ ಇದೊಂದು ಮ್ಯಾಟ್ರ್ ಸಿಕ್ಬಿಡ್ತು. ಅಫಿಷಿಯಲ್ ಆರ್ ಸಿ ಬಿ ಅಕೌಂಟಿಂದ ಇನ್ಸ್ಟಾಗ್ರಾಮಲ್ಲಿ ಕೆ ಎಲ್ ರಾಹುಲ್ ಅವ್ರದ್ದು ಸಿಂಗಲ್ ಅಪ್ರಿಸಿಯೇಷನ್ ಫೋಟೋ ಹಾಕಿದ್ದು ಫಸ್ಟು, ಆಮೇಲೆ ಇಶಾನ್ ಕಿಶನ್ ಅವ್ರದ್ದೆಲ್ಲ ಹಾಕಿದ್ದು ಮ್ಯಾಚ್ ಮುಗಿದಾದ್ಮೇಲೆ. ಸೊ ಇವ್ರದ್ದು ಹಾಕಿದ್ರಿಂದ ಎಲ್ಲರಿಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಉಟ್ಕೊಂಡ್ಬಿಟ್ಟೈತೆ, ಆರ್ ಸಿ ಬಿಗೆ ಬರ್ತಾರಾ ಬರ್ತಾರಾ ಬರ್ತಾರ ಅಫಿಷಿಯಲ್ ಅಕೌಂಟಿಂದ ಬಂದಿರೋದು, ಯಾಕೆಂದರೆ ಆರ್ ಸಿ ಬಿ ಅಫಿಷಿಯಲ್ ಅಕೌಂಟಿಂದ ಬಂದಿರೋದು. ಅದಕ್ಕೆ ಫುಲ್ಲು ಕ್ಯೂರಿಯಸ್ ಆಗಿಬಿಟ್ಟವ್ರು ಹುಡುಗರು ಬರ್ತಾರಾ ಬರ್ತಾರಾ ಬರ್ತಾರ ಬರ್ತಾರ ಅಂತ. ನಾನು ಅವತ್ತು ಹೇಳ್ದಂಗೆ ಕೆ ಎಲ್ ರಾಹುಲ್ ಅವ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿದೆ. ಪಂಜಾಬ್ ಕಿಂಗ್ಸ್ ಏನಾದ್ರು ರಿಟರ್ನ್ ಮಾಡ್ತಾರೆ ಅಂತಾರೆ, ಇವ್ರು ಅಗ್ರಿ ಮಾಡಬೇಕು, ಇವ್ರು ಅಗ್ರಿ ಮಾಡಲ್ಲ ಅಂದರೆ ರಿಟರ್ನ್ ಮಾಡೋಕ್ಕಾಗೋದಿಲ್ಲ ಅವರು. ಇವ್ರು ಅಗ್ರಿ ನಾನು ಅಗ್ರಿನ ಮಾಡೋದಿಲ್ಲ, ನಾನು ರಿಟರ್ನ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತಂದರೆ, ಸೊ ಇವ್ರು ಆಕ್ಷನಿಗೆ ಬರ್ಬೋದು ಆರಾಮಾಗಿ. ಆಕ್ಷನಲ್ಲೇ ಆರ್ ಸಿ ಬಿ ಇವರು ಆರಾಮಾಗಿ ತೊಗೊಬೋದು ಕೆ ಎಲ್ ರಾಹುಲ್ನ, ಅಂದರೆ ಆರಾಮಾಗಂದರೆ ಬೇಜಾನ್ಗೆ ಹೋಗ್ತಾರೆ ದುಡ್ಡು, ದುಡ್ಡು ಹೆವಿ ಕಾಸ್ಟ್ಲಿಗೆ ಹೋಗ್ತಾರೆ. ಸೊ ತೊಗೊಬೋದು ಆರಾಮಾಗೆ, ಅಂದರೆ ದುಡ್ಡು ಇಟ್ಕೊಂಡೇ ತೊಗೊಬೇಕು, ಹೆವಿ ಪರ್ಸ್ ಮೇಂಟೈನ್ ಮಾಡಿರಬೇಕು ಕೆ ಎಲ್ ರಾಹುಲ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ. ಒಟ್ಟಿನಲ್ಲಿ ಮ್ಯಾಮ್ ಕೆ ಎಲ್ ರಾಹುಲ್ಗೆ ರಿಕ್ವೆಸ್ಟ್ಗಳ ಸುರಿಮಳೆ ಅಂತೂ ಹೋಗ್ತಾ ಇದೆ. ನೆಕ್ಸ್ಟ್ ಇಯರ್ ಆರ್ ಸಿ ಬಿ, ನೆಕ್ಸ್ಟ್ ಇಯರ್ ಆರ್ ಸಿ ಬಿ ಅಂತ ಎಲ್ಲಿ ನೋಡಿದ್ರು ಕೆ ಎಲ್ ರಾಹುಲ್ ಅವ್ರ ಅಕೌಂಟಲ್ಲಾಗಿರ್ಬೋದು, ಆರ್ ಸಿ ಬಿ ಅಕೌಂಟಲ್ಲಾಗಿರ್ಬೋದು, ಯಾವ ಪೋಸ್ಟ್ ಹಾಕಿದ್ರು ಕೆ ಎಲ್ ರಾಹುಲ್ ನೆಕ್ಸ್ಟ್ ಇಯರ್ ಕ್ಯಾಪ್ಟನ್ ಅದು ಇದು ಅಂತ ಎಲ್ಲ ನಮ್ಮ ಹುಡುಗರು ಆಗ್ತಾನೇ ಇದ್ದಾರೆ. ಇದನ್ನ ನೋಡಾದ್ರು ರಿಟೆನ್ಷನ್ ಮಾಡ್ಕೊಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಕೆ ಎಲ್ ರಾಹುಲ್ ಅಗ್ರಿ ಮಾಡ್ತಾರೋ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ, ಅದು ಅವ್ರ ಪರ್ಸ್ನಲ್ ಅವ್ರ ಪರ್ಸ್ಪೆಕ್ಟಿವ್ ಅದು. ಸೊ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಗುರು, ಕೆ ಎಲ್ ರಾಹುಲ್ ಬರ್ತಾರಾ ಬರೋದಿಲ್ವಾ ಆರ್ ಸಿ ಬಿಗೆ ಅಂತ ನೆಕ್ಸ್ಟ್ ಸೀಸನ್ 2022ಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾಯ್.